ದೆಹಲಿಯಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ಹಿನ್ನೆಲೆಯಲ್ಲಿ ಸಭೆಗೂ ಮುನ್ನ ರಾಜ್ಯ ನಾಯಕರಿಂದ ಪೂರ್ವಭಾವಿ ಸಭೆ ನಡೆಯತಾ ಇದೆ ಕರ್ನಾಟಕ ಭವನದಲ್ಲಿ ಸಭೆಯನ್ನ ನಡೆಸುತ್ತಾ ಇದ್ದಾರೆ ರಾಜ್ಯ ನಾಯಕರು ದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯತಾ ಇರುವಂತ ಮುನ್ನ ಈಗ ರಾಜ್ಯ ನಾಯಕರು ಪೂರ್ವಭಾವಿ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ ರಾಜ್ಯ ನಾಯಕರು ಈ ಒಂದು ಸಭೆ ಮಾಡ್ತಾ ಇದ್ದು ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯತಾ ಇದೆ ಡಿಸಿಎಂ ಪರಮೇಶ್ವರ್ ಈಶ್ವರ್ ಖಂಡ್ರೆ ಸೇರಿದಂತೆ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಸಚಿವರಾದ ಎಂಬಿ ಪಾಟೀಲ್ ಕೃಷ್ಣ ಭೈರೇಗೌಡ ಅವರು ಕೂಡ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ ಸೀಟು ಹೊಂದಾಣಿಕೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡುವ ಬಗ್ಗೆ ಚರ್ಚೆ ನಡೆಯತಾ ಇದ್ದು ಕರ್ನಾಟಕ ಭವನದ ಹೊರಗೆ ಬೀಡು ಬಿಟ್ಟಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಇನ್ನು ಕೆಲ ಹೊತ್ತಲ್ಲೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಟಿಕೆಟ್ ಹಂಚಿಕೆ ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೆಯತಾ ಇದೆ स्क्रीन कमिटी मीटिंग आ स्क्रीन कमिटी नम शासकांग पक्ष नायक सिद्दरामय्यवरु दिनेश गुंडूरु आमले नम एएसएससी प्रधान कार्यदर्शी वेणुगोपाल एएसएससी सेक्रेटरीज भागवहिसुत्तारे अल्ली चर्चे आगुत्तदे यावो सिटिंग सीट्स मत्ते उळिदंत 16 सीट मेले यावो सीटन जे डी एस नवर केळिदारे नावु यावदु बिट्कोडबेकु एल्ली नावु प्रबलवागिद्दीवि एल्ली एल्ली नावु गेल्तीवि इदेल्लवू कूड चर्चे आगुत्तदे बिजापुर क्लेम बग्गे अंद्रे अवरिगे एनागिदे इब्बरु एमएलएस ई सल अवरु आरिसि बंदिद्दारे मत्ते एरडु मतक्षेत्रदल्लि अवरु एरडने इदरल्लिद्दारे आदरे बिजापुरद इतिहास तगोंडाग नावेल्ल नम्म पार्टि नम्म एएसएससी जनरल सेक्रेटरी अवरिगे सिद्दरामय्य अवरिगे दिनेश गुंडूरु अवरिगे एल्ल नावु कोट्टिद्दीवि स्टाटिस्टिक्स 2008 ವಿಧಾನಸಭೆ ಚುನಾವಣೆ 2013 ವಿಧಾನಸಭೆ ಚುನಾವಣೆ ಮತ್ತು ಇತ್ತೀಚೆಗೆ 2018 ವಿಧಾನಸಭೆ ಎಲ್ಲಾ ಕಡೆನೂ ಕೂಡ ನಾವು ಸುಮಾರು 1.5 ಲಕ್ಷ ಮತಗಳಿಂದ ನಾವು ಕಾಂಗ್ರೆಸ್ ಪಕ್ಷದ ಹೆಚ್ಚಿಗೆದಿವಿ ಮತ್ತು 2014 ಲೋಕಸಭಾ ಚುನಾವಣೆ ತಗೊಂಡ್ರೆ ನಾವು 3.5 ಲಕ್ಷ ಡಿಫರೆನ್ಸ್ ಇದೀವಿ ಸೋ ಹಾಗಾಗಿ ಈ ಸೀಟನ್ನ ಬಿಟ್ಕೊಡಬಾರದು ಅಂತ ಹೇಳಿ ನಮ್ದು ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು 1,70,000 ಈ ಸಲ ಜಾಸ್ತಿ ಇದೀವಿ 2018 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ 3.5 ಲಕ್ಷ ಡಿಫರೆನ್ಸ್ ಇದೀವಿ ಹಾಗಾಗಿ ಯಾವ ಕಾಲಕ್ಕೂ ಅವರು ಯಾವ ಒಂದು ಸಂದರ್ಭದಲ್ಲಿ ಅವರು ನಮ್ಮ ವಿಜಯಪುರದಲ್ಲಿ ಜೆಡಿಎಸ್ ನವರು ಗೊತ್ತಿಲ್ಲ ನನಗೆ ಅದನ್ನ ಹೇಳಿದ್ನಲ್ಲ ಆ ತರದ ಚರ್ಚೆ ನನ್ನ ಜೊತೆನಲ್ಲಿ ಯಾರಾದರೂ ಮಾಡಿದ್ರೆ ನಮ್ಮ ಪಕ್ಷದ ಮುಖಂಡರು ಯಾರು ಮಾಡಿದ್ರೆ ನಾವು ಹೇಳಬಹುದು ಅದರ್ವೈಸ್ ಹೌ ಕ್ಯಾನ್ ಐ ಆನ್ಸರ್ ಯಾರು ಯಾರು ನೋಬಡಿ ಹಸ್ ಡಿಸ್ಕಸ್ ಸಚ್ ಮ್ಯಾಟರ್ಸ್ ವಿತ್ ಮೀ ನಮ್ಮಲ್ಲಿ ಅಂತ ಯಾವ ಜಗಳನೂ ಕೇಳುವಂತ ಸಿಚುಯೇಷನ್ ಯಾವುದಕ್ಕೂ ಬಂದಿಲ್ಲ ಎಲ್ಲರೂ ಒಂದೇ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಎಲ್ಲರೂ ಒಂದಿಲ್ಲದೆ ಇದ್ದರೆ ನಾವು ಅಂತ ಇದರಲ್ಲಿ ಸಿಚುಯೇಷನ್ ನಲ್ಲಿ ನಾವು ಗೆಲ್ಲಬೇಕಾದ್ರೆ ಎಲ್ಲ ಒಗ್ಗಟ್ಟಾಗಿ ಇನ್ನು ಇವತ್ತು ಹಾಲಿ ಸಂಸದರ ಟಿಕೆಟ್ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಜೊತೆಗೆ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಕಾಂಗ್ರೆಸ್ ಬೆಂಬಲ ಇಲ್ಲ ಅವರಿಗೆ ಟಿಕೆಟ್ ಇಲ್ಲ ಅಂದವನೇ ನಾನು ಹೇಗೆ ಬೆಂಬಲಿಸಲಿ ಅಂತ ಕೇಳಿದ್ರು ಇದೇ ವೇಳೆ ಡಿಕೆಶಿ ಸಭೆ ಬಗ್ಗೆಯೂ ಗೊತ್ತಿಲ್ಲ ಅಂತ ಹೇಳಿದ್ರು ಏನು ಇಲ್ಲ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ ಏನು ಚರ್ಚೆ ಆಗುತ್ತೆ ಅಂತ ಇವತ್ತೇನು ನೋಡೋಣ ಸ್ಕ್ರೀನಿಂಗ್ ಕಮಿಟಿ ಹೋಗೋದು ಗೊತ್ತಾಗುತ್ತೆ ಅಜೆಂಡಾ ಏನು ಅಂತ ಗೊತ್ತಿಲ್ಲ ಈಗ ಸ್ಕ್ರೀನಿಂಗ್ ಕಮಿಟಿ ಅಂದ್ರೆ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇರ್ತದೆ ಅವರು ಒಂದು ಲಿಸ್ಟ್ ಕಳಿಸಿರ್ತಾರೆ ಆ ಲಿಸ್ಟ್ ಮೇಲೆ ಇಲ್ಲಿ ಚರ್ಚೆ ಆಗುತ್ತದೆ ಖಾಲಿ ಸಂಸದರಿಗೆಲ್ಲ ಟಿಕೆಟ್ ಫೈನಲ್ ಸರ್ ಫೈನಲ್ ಅಂತಿಲ್ಲ ಸ್ಕ್ರೀನಿಂಗ್ ಕಮಿಟಿ ಅಷ್ಟು ಹೈ ಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್ ನಾನೇ ಹೇಳಿದವನು ಸುಮಲತಾ ಸಿಗೋದಿಲ್ಲ ಟಿಕೆಟ್ ಅದು ಜೆಡಿಎಸ್ ಹೋಗ್ತದೆ ಅಂತ ನಾನು ಹೇಳಿದೆ ಮಂಡ್ಯ ಕಾಂಗ್ರೆಸ್ ನಾಯಕರನ್ನ ಮನವೊಲಿಸಬೇಕು ಅನ್ನೋ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರ ಸಭೆ ನಂಗೆ ಗೊತ್ತಿಲ್ಲ ಅದು ಶಿವಕುಮಾರ್ ಕರೆದ್ರದು ಗೊತ್ತಿಲ್ಲ ಇವರು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ಇನ್ನು ಕೆಲವೇ ಹೊತ್ತಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಕೂಡ ನಡೆಯಲಿದೆ ಆರಂಭ ಎಷ್ಟು ಹೊತ್ತಿಗೆ ಆಗುತ್ತೆ ಹಾಗೆ ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ನವಿತಾ ಈಗಾಗಲೇ ಏನೋ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ ಇನ್ನು ಸ್ವಲ್ಪ ಹೊತ್ತಿಗೆ ಈ ಒಂದು ಸ್ಕ್ರೀನಿಂಗ್ ಕಮಿಟಿ ಸಭೆ ಆರಂಭ ಆಗುತ್ತೆ ಈಗ ಏನೋ ಸಮನ್ವಯ ಸಮಿತಿ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಕೊಟ್ಟಿರುವ ಹಿಂಟ್ ಪ್ರಕಾರ ಇವತ್ತು ಹಾಲಿ ಸಂಸದರಿಗೆ ಟಿಕೆಟ್ ಕೊಡುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಮತ್ತು ಈ ಸ್ಕ್ರೀನಿಂಗ್ ಕಮಿಟಿ ಸಭೆಗೂ ಮುನ್ನ ಕರ್ನಾಟಕ ಭವನದಲ್ಲಿ ತಂಗಿದ್ದಂತ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಪರಮೇಶ್ವರ್ ಗೃಹ ಸಚಿವ ಎಂಬಿ ಪಾಟೀಲ್ ಮತ್ತು ಸಚಿವರಾದಂತ ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಒಂದು ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಈಗ ಎಲ್ಲರೂ ಕೂಡ ಕರ್ನಾಟಕ ಭವನದಿಂದ ಮೀಟಿಂಗ್ ನಡೆಯುತ್ತಿರುವಂತ ಗುರುದ್ವಾರ ರಕಫ್ಗಂಜ್ ರಸ್ತೆಗೆ ತೆರಳಿದ್ದಾರೆ ಅಲ್ಲಿ ವಾರ್ ರೂಮ್ ನಲ್ಲಿ ಸಭೆ ಆರಂಭ ಆಗುತ್ತೆ
सो ई सभेनल्लि ओंदु हालि संसदरिगे टिकेट कोडुव संबंधपट्टंते चर्चे आगुत्ते जोतेगे जेडीएस के ईग अवर हालि संसदरु अंद्रे मंड्य मत्तु हासनवन्न वर्तुपडिसि उळिद याव सीटुगळन्नु बिट्कोडबेकु सीटु बिट्कोडदे इद्रे आ क्षेत्रक्के नम्म अभ्यर्थियन्न हाकबेकु एन्नुव हिन्नेलेयल्लि फॉर एग्जांपल मैसूरिन जेडीएस के बिट्कोट्रे ओके बिट्कोड्ते इद्रे नम्म अभ्यर्थि यारु अन्नुवुदर बग्गे चर्चेयन्न माड्तारे मत्तु अभ्यर्थियन्न फाइनल माड्तारे अन्नुवंत माहितिगळु लभ्य आगिदवे मत्तु इवत्तु बहुतेक याव याव अभ्यर्थिगळु याकंद्रे ओंदे लिस्ट अनौंस आगुव ओंदे हंतदल्लि फाइनल आगुवंत साध्यतेगळु कडिमे ओंदे लिस्ट नल्लि एल्ल अभ्यर्थिगळन्न घोषणे माडुव साध्यतेगळु कूड कडिमे ಇವತ್ತು ಕೆಲವೊಂದು ಅಭ್ಯರ್ಥಿಗಳ ಕೆಲವೊಂದು ಕ್ಷೇತ್ರಗಳ ವಿಷಯದಲ್ಲಿ ನಿರ್ಧಾರಕ್ಕೆ ಬರಬಹುದು ಆ ಅಂತಿಮವಾದಂತ ಅಭ್ಯರ್ಥಿಗಳ ಹೆಸರನ್ನ ಸಿಇಸಿಗೆ ಅಂದ್ರೆ ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸನ್ನ ಮಾಡ್ತಾರೆ ಇವತ್ತು ಸಂಜೆ ಕೇಂದ್ರ ಚುನಾವಣಾ ಸಮಿತಿ ಸಭೆ ಕೂಡ ಇದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆ ಸಭೆ ನಡೆಯುತ್ತೆ ಅಲ್ಲಿ ಅಂತಿಮವಾಗಿ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುತ್ತೆ ಸೋ ಅವರ ಟಿಕೆಟ್ ಖಾತ್ರಿ ಆಗುತ್ತೆ ಸೋ ಹಾಗಾಗಿ ಈಗ ಹಾಲಿ ಸಂಸದರ ವಿಷಯದಲ್ಲಿ ಆಸ್ ಸಿದ್ದರಾಮಯ್ಯ ಸೇಡ್ ಅವರು ಏನೋ ಹಾಲಿ ಸಂಸದರ ವಿಷಯದಲ್ಲಿ ನಿರ್ಧಾರ ಆಗೋದು ಖಚಿತ ಆಗಿದೆ ಯಾಕೆಂದ್ರೆ ಚಿಕ್ಕಬಳ್ಳಾಪುರ ತುಮಕೂರು ಮತ್ತು ರಾಯಚೂರು ಈ ಮೂರು ಕ್ಷೇತ್ರದ ವಿಷಯದಲ್ಲಿ ಜೆಡಿಎಸ್ ತಮಗೆ ಈ ಕ್ಷೇತ್ರಗಳನ್ನು ಬಿಟ್ಕೊಡಿ ಅಂತ ಕೇಳ್ತಿದೆ ಆದರೆ ಈ ಕಾಂಗ್ರೆಸ್ ಹೈಕಮಾಂಡ್ ಜೆಡಿಎಸ್ ನ ಈ ಬೇಡಿಕೆಗೆ ಸೊಪ್ಪು ಹಾಕುತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಇವತ್ತು ನಿರ್ಧಾರ ಆಗುತ್ತೆ ಯಾಕೆಂದ್ರೆ ಈ ಅಂಶ ಏನಾದರೂ ಬಗೆಹರಿದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಸೀಟು ಹಂಚಿಕೆ ಸಮಸ್ಯೆ ಕೂಡ ಆಲ್ಮೋಸ್ಟ್ ಬಗೆಹರಿದಂತಾಗುತ್ತೆ ನವಿತಾ ಓಕೆ ಥ್ಯಾಂಕ್ ಯು ಧರ್ನಿಶ್ ಡೀಟೇಲ್ಸ್ ಗೆ